ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಶ್ವಿನಿ. ಸೊ ಇವತ್ತು ನಾನು ನಿಮಗೆ ಒಂದು ಹಾರಿಫಿಕ್ ಫಿಲ್ಮ್ ತಂದಿದ್ದೀನಿ. ನಾಯಿ ಪ್ರಿಯರೇ, ಬೇಜಾರು ಮಾಡ್ಕೊಬೇಡಿ, ಇಟ್ಸ್ ಜಸ್ಟ್ ಅ ಫಿಲ್ಮ್. ಸೊ ಇವತ್ತು ಗಿಗಲ್ ಅಪ್ ಫಿಲ್ಮ್ ಎಕ್ಸ್ಪೋಲಿ ನಾವು 2006 ರಿಲೀಸ್ಡ್ ಒಂದು ಹಾರರ್ ಬೇಸ್ಡ್ ಹಾಲಿವುಡ್ ಮೂವಿ ದ ಬ್ರೀಡ್ ಬಗ್ಗೆ ಮಾತಾಡ್ತೀವಿ. ಸೊ ಶುರು ಮಾಡೋ ಮೊದಲು ಬೆಲ್ ಬಟನ್ ಸ್ಮ್ಯಾಶ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಶುರು ಮಾಡೋಣ. ಈ ಮೂವಿ ಓಪನಿಂಗಲ್ಲಿ ಒಂದು ಕಪಲ್ ವೀಕೆಂಡಲ್ಲಿ ಎಂಜಾಯ್ ಮಾಡ್ತಿರೋದು ನೋಡ್ತೀವಿ. ಒಂದು ಐಲ್ಯಾಂಡ್ಗೆ ಹೋಗೋಕ್ಕೆ ಸಮುದ್ರದಲ್ಲಿ ಬೋಟಲ್ಲಿ ಟ್ರಾವೆಲ್ ಮಾಡಬೇಕು. ಅವರು ಐಲ್ಯಾಂಡ್ ರೀಚ್ ಆದಾಗ ಹಸ್ಬೆಂಡ್ ಬೋಟ್ನ ಕಟ್ತಿದ್ದಾನೆ. ವೈಫ್ ಐಲ್ಯಾಂಡಲ್ಲಿ ಒಬ್ಳೆ ನಡೆಯೋಕ್ಕೆ ಶುರು ಮಾಡ್ತಾಳೆ. ನಡೀತಿದ್ದ ಹಾಗೆ ಒಂದು ಪಾಲ್ ಬಿದ್ದ ಮನೆ ಕಾಣುತ್ತೆ. ಅವಳ ಮನೆ ಹತ್ರ ಹೋದಾಗ ಅಲ್ಲಿ ಯಾರೋ ಇದ್ದ ಹಾಗೆ ಫೀಲಿಂಗ್ ಬರುತ್ತೆ. ಅವಳಿಗೆ ಭಯ ಆಗಿ ಓಡಕ್ಕೆ ಶುರು ಮಾಡ್ತಾಳೆ. ಒಂದು ಮರದ ಹಿಂದೆ ಬಚ್ಕೊಳ್ತಾಳೆ. ಸಡನ್ ಆಗಿ ಅವಳ ಕಾಲು ಹಿಡಿದು ಎಳೆದುಕೊಂಡು ಹೋಗುತ್ತೆ. ಅವಳು ಜೋರಾಗಿ ಕಿರ್ಚ್ತಾಳೆ. ಹಸ್ಬೆಂಡ್ ಅವಳ ಕಡೆ ಓಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಾವು ಒಂದು ಏರ್ಕ್ರಾಫ್ಟ್ ನೋಡ್ತೀವಿ. ಜಾನ್ ಅಂಡ್ ಮ್ಯಾಟ್ ಅಂತ ಇಬ್ರು ಬ್ರದರ್ಸ್ ಅವರ ಫ್ರೆಂಡ್ಸ್ ಜೊತೆಗೆ ಐಲ್ಯಾಂಡ್ ಅವರ ಅಂಕಲ್ ಮನೆಗೆ ಹೋಗ್ತಾ ಇದ್ದಾರೆ. ಅವರ ಅಂಕಲ್ ರೀಸೆಂಟ್ ಆಗಿ ಸತ್ತಿರ್ತಾರೆ. ಐಲ್ಯಾಂಡ್ ಅಲ್ಲಿ ಯಾರೂ ಇರಲ್ಲ. ಜಾನ್ ಅಂಡ್ ಮ್ಯಾಟ್ ನ ಸಂಬಂಧ ಸರಿ ಇರಲ್ಲ. ಅವ್ರಿಲ್ಲಿ ಕಳೆದಿದ್ದ ಚೈಲ್ಡ್ಹುಡ್ ಮೆಮೊರೀಸ್ ಇಂದ ಮತ್ತೇನಾದ್ರೂ ಕ್ಲೋಸ್ ಆಗ್ಬೋದೋ ಏನೋ ಅಂತ ಈ ಟ್ರಿಪ್ ಪ್ಲಾನ್ ಮಾಡಿರ್ತಾರೆ. ಹೀಗೆ ಎಲ್ಲರೂ ಎಂಜಾಯ್ ಮಾಡಕ್ಕೆ ಶುರು ಮಾಡ್ತಾರೆ. ಒಂದಿನ ಒಂದು ಸಣ್ಣ ನಾಯಿ ಸಿಗುತ್ತೆ. ಸಾರಾ ನಾಯಿ ಮರನ ಎತ್ಕೊಂಡು ಅವಳ ಜೊತೆ ಹಿಡ್ಕೊತಾಳೆ. ಒಂದು ಫ್ರೆಂಡ್ ನೋವಾ ಕಿಚನ್ಗೆ ಹೋದಾಗ ಆ ನಾಯಿ ಅವನ ಹಿಂದೆನೆ ಹೋಗುತ್ತೆ. ಆ ರಾತ್ರಿ ಎಲ್ಲರೂ ಒಟ್ಟಿಗಿರ್ತಾರೆ. ನೋವಾ ಆ ನಾಯಿ ಮರಿನ ನೋಡ್ತಾ ಅವನಿಗೆ ನಾಯಿಕ್ಕಿಂತ ಬೆಕ್ಕುಗಳೇ ಇಷ್ಟ ಅಂತ ಹೇಳ್ತಾನೆ. ಆ ನಾಯಿ ಮರಿಗೇನೋ ಅರ್ಥ ಆದಾಗೆ ಅವನ ಕೋಪದಿಂದ ನೋಡುತ್ತೆ. ನೋವಾಗೂ ಆಶ್ಚರ್ಯ ಆಗತ್ತೆ. ಅವನು ಹಿಂದಿರುಗಿ ನೋಡ್ತಾನೆ. ಆ ನಾಯಿ ಮರಿ ಅವರಿಂದ ದೂರ ಹೋಗುತ್ತೆ. ಸಾರಾ ಜಾನ್ ಜೊತೆಗೆ ಆ ನಾಯಿ ಮರಿನ ಹುಡ್ಕೊಂಡು ಹೋಗ್ತಾಳೆ. ಅಲ್ಲೇ ಹತ್ರದಲ್ಲಿ ಆ ನಾಯಿ ಮರಿ ಕಾಣುತ್ತೆ. ಅದರ ಹತ್ರ ಹೋದಾಗ ಒಂದು ದೊಡ್ಡ ನಾಯಿ ಬಂದು ಅವರನ್ನ ಅಟ್ಯಾಕ್ ಮಾಡುತ್ತೆ. ಆ ನಾಯಿ ಸಾರಾ ಕಾಲನ್ನು ಕಚ್ಚಿ ಓಡ್ ಹೋಗುತ್ತೆ. ಸಾರಾ ಗಾಯ ನೋಡಿ ಎಲ್ಲರೂ ವಾಪಸ್ ಹೋಗೋಕೆ ಏರ್ಕ್ರಾಫ್ಟ್ ರೆಡಿ ಮಾಡ್ಕೊಳ್ತಾರೆ. ಆದರೆ ಜಾನ್ಗೆ ವಾಪಸ್ ಹೋಗೋಕೆ ಇಷ್ಟ ಇರಲ್ಲ. ಅದಕ್ಕೆ ಅವನು ಈ ಗಾಯ ಒಂದು ವಾರದಲ್ಲಿ ಸರಿ ಹೋಗುತ್ತೆ, ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರೋಣ ಅಂತ ಹೇಳ್ತಾನೆ. ಆ ರಾತ್ರಿ ನಿಕ್ ಮಾತಲ್ಲಿ ಅಲ್ಲಿ ಡಾಗ್ ಟ್ರೈನಿಂಗ್ ಕಾಂಪೌಂಡ್ ಇದ್ದ ಬಗ್ಗೆ, ಅವರು ನಾಯಿ ಮರಿ ಜೊತೆ ಆಟ ಆಡ್ತಿದ್ದ ಬಗ್ಗೆ, ಆದರೆ ಒಂದಿನ ಒಂದು ನಾಯಿಗೆ ಇನ್ಫೆಕ್ಟ್ ಆಗಿ ಎಲ್ಲ ನಾಯಿಗಳನ್ನ ಸಾಯಿಸಿರೋ ಬಗ್ಗೆನೂ ಹೇಳ್ತಾನೆ. ಮುಂದಿನ ಬೆಳಗ್ಗೆ ಸಾರಾ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ತಾಳೆ. ಯಾರ ಹತ್ರನೂ ಸರಿಯಾಗಿ ಮಾತಾಡಲ್ಲ. ತಿಂಡಿ ಸಮಯದಲ್ಲಿ ಯಾವತ್ತು ತಿನ್ನದ ಹಾಗೆ ತಿಂತಾಳೆ. ಎಲ್ಲ ಹುಡುಗರು ಹುಡುಗಿರನ್ನ ಮನೆಯಲ್ಲೇ ಬಿಟ್ಟು ಹಂಟಿಂಗ್ ಹೋಗ್ತಾರೆ. ಆದರೆ ಕಾಡಲ್ಲಿ ಯಾವ ಪ್ರಾಣಿಗಳು ಸಿಗಲ್ಲ. ನೋವಾ ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡೋಕ್ಕೆ ಶುರು ಮಾಡ್ತಿದ್ದ ಹಾಗೆ ಒಂದು ನಾಯಿ ಸಡನ್ ಆಗಿ ಬರುತ್ತೆ. ಅವನು ಮೆತ್ತಗೆ ಅಲ್ಲಿಂದ ಹೋದಾಗ ಹಾಗೆ ಮತ್ತೊಂದು ನಾಯಿ ಅವನ ನೋಡಿ ಗ್ರೌಲ್ ಮಾಡುತ್ತೆ. ಅವನ ಸುತ್ತ ನಾಯಿಗಳೇ ಇರುತ್ತೆ. ನೋವಾ ಓಡ್ತಿದ್ದ ಹಾಗೆ ಜಾನ್ ಮತ್ತು ಮ್ಯಾಟ್ ಸಿಗ್ತಾರೆ. ಅವರಿಗೆ ನಾಯಿಗಳ ಬಗ್ಗೆ ಹೇಳಿ ಅಲ್ಲಿರೋದು ಒಳ್ಳೇದಲ್ಲ ಅಂತ ಹೇಳ್ತಾನೆ. ಸಡನ್ ಆಗಿ ಅವರು ಒಂದು ಮನುಷ್ಯನ ಮೈ ತುಂಬ ರಕ್ತದಲ್ಲಿರೋದನ್ನ ನೋಡ್ತಾರೆ. ಅವನು ನಾವು ಮೂವಿ ಶೂರಲ್ ಹೆಂಡತಿ ಜೊತೆ ನೋಡಿದ್ವಲ್ಲ, ಅದೇ ವ್ಯಕ್ತಿ. ಅವನಿಗೆ ಗಾಯ ಆಗಿ ವೀಕ್ ಆಗಿರ್ತಾನೆ. ಅವನು ಏನೋ ಹೇಳಕ್ಕೆ ಹೋಗ್ತಾನೆ, ಅಷ್ಟರಲ್ಲೊಂದು ನಾಯಿ ಬಂದು ಅವನ ಅಟ್ಯಾಕ್ ಮಾಡಿ ಎಳೆದುಕೊಂಡು ಹೋಗುತ್ತೆ. ಮೂರು ಜನ ಅಲ್ಲಿಂದ ಜೀವ ಉಳಿಸ್ಕೊಂಡು ಓಡ್ತಾರೆ. ಅವ್ರ ಮನೆ ರೀಚ್ ಆಗ್ತಿದ್ದಾಗೆ ಸಾರಾ ಮತ್ತು ನಿಕ್ಕಿ ಸ್ನಾನ ಮುಗಿಸ್ಕೊಂಡು ಮನೆ ಕಡೆ ಬರ್ತಿದ್ದಾರೆ. ಎಲ್ಲ ನಾಯಿಗಳು ಅವ್ರನ್ನ ಸುತ್ತಕೊಳ್ಳುತ್ತೆ. ಇದನ್ನು ನೋಡಿ ಹುಡುಗರು ಜೋರಾಗಿ ಕಿರಿಸ್ತಾ ಹುಡುಗಿರಿಗೆ ಮನೆ ಒಳಗೆ ಓಡೋಕ್ಕೆ ಹೇಳ್ತಾರೆ. ಹುಡುಗಿರು ಒಳಗೆ ಓಡ್ತಿದ್ದ ಹಾಗೆ ನಿಕ್ಕಿ ಮೆಟ್ಲಿಂದ ಕೆಳಗೆ ಬೀಳ್ತಾಳೆ. ಒಂದು ನಾಯಿ ಅವಳ ಕಾಲನ್ನು ಕಚ್ಚುತ್ತೆ. ಜಾನ್ ಒಂದು ಆರೋ ತಗೊಂಡು ಆ ನಾಯಿಗೆ ಏಮ್ ಮಾಡ್ತಾನೆ, ಆದರೆ ತಪ್ಪಿ ನಿಕ್ಕಿ ಕಾಲಿಗೆ ಹೊಡಿತಾನೆ. ನಿಕ್ಕಿ ಜೋರಾಗಿ ಕಿರಿಸ್ತಾಳೆ. ನಾಯಿ ಹೆದರಿ ಅಲ್ಲಿಂದ ಓಡೋಗುತ್ತೆ. ಅವರು ನಿಕ್ಕಿನ ಒಳಗೆ ಕರ್ಕೊಂಡು ಹೋಗಿ ಆರೋನ ತೆಗಿತಾರೆ. ಅವ್ರು ಅಲ್ಲಿಂದ ಹೋಗೋಕ್ಕೆ ಡಿಸೈಡ್ ಮಾಡ್ತಾರೆ. ಸಡನ್ ಆಗಿ ಒಂದು ನಾಯಿ ಗ್ಲಾಸ್ ಬ್ರೇಕ್ ಮಾಡಿಕೊಂಡು ಒಳಗೆ ಬಂದು ನೋವನ್ನು ಅಟ್ಯಾಕ್ ಮಾಡುತ್ತೆ. ಜಾನ್ ಮತ್ತು ಮ್ಯಾಟ್ ಅದನ್ನು ಸಾಯಿಸ್ತಾರೆ. ಅವರ ಸಾಮಾನೆಲ್ಲ ಪ್ಯಾಕ್ ಮಾಡಿ ಡೋರ್ ಓಪನ್ ಮಾಡ್ತಾರೆ. ಅಲ್ಲಿ ನಾಯಿಗಳೆಲ್ಲ ಕೂತಿರುತ್ತೆ. ಏನು ಮಾಡೋಕ್ಕಾಗದೆ ಮನೆಯೊಳಗೆ ತಿರ್ಗಾ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ನೋವಾ ಅವರ ಏರ್ಕ್ರಾಫ್ಟ್ ಫ್ಲೋಟ್ ಆಗ್ತಿರೋದು ನೋಡ್ತಾನೆ. ನಾಯಿಗಳು ಅದರ ರೋಪ್ನ ಕಚ್ಚಿರುತ್ತೆ. ಈಗ ಎಸ್ಕೇಪ್ ಆಗೋಕ್ಕೆ ಬೇರೆ ದಾರಿ ಇಲ್ಲ. ಜಾನ್ ನೀರಲ್ಲಿ ಜಂಪ್ ಮಾಡಿ ಪ್ಲೇನ್ ಕಡೆ ಸ್ವಿಮ್ ಮಾಡ್ತಾನೆ. ಹತ್ತಿರ ರೀಚ್ ಆಗ್ತಿದ್ದ ಹಾಗೆ ಎರಡು ನಾಯಿಗಳು ಕೂತಿರುತ್ತೆ. ಅವನ ನೋಡ್ತಿದ್ದ ಹಾಗೆ ನಾಯಿಗಳು ನೀರಿಗೆ ಹಾರತ್ತೆ. ಜಾನ್ ಸ್ವಿಮ್ ಮಾಡಿಕೊಂಡು ಮತ್ತೆ ಶೋರ್ ಕಡೆ ಬರ್ತಾನೆ. ಅವರು ಬೇರೆ ವಿಧಿ ಇಲ್ಲದೆ ಮನೆಗೆ ಬರ್ತಾರೆ. ಈ ಜಾಗದಿಂದ ಆದಷ್ಟು ಬೇಗ ಹೋಗಬೇಕು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಹತ್ತಿರದಲ್ಲಿರೋ ಯಾವುದಾದ್ರೂ ಪ್ಲೇಸ್ಗೆ ಹೋಗಿ ಅಲ್ಲಿಂದ ಕಾರ್ ತೊಗೊಂಡು ಎಸ್ಕೇಪ್ ಆಗಬಹುದು ಅಂತ ಅಂದ್ಕೊತಾರೆ. ಮತ್ತೆ ಅವರು ಒಂದು ರೋಪ್ವೇಯಿಂದ ಗರಾಜ್ ರೀಚ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನಿಕ್ಕಿ ಇದರಲ್ಲಿ ಎಕ್ಸ್ಪರ್ಟ್. ಮ್ಯಾಟ್ ಬದಲು ಅವಳು ಹೋಗ್ತಾಳೆ. ಅವಳು ಸ್ವಿಂಗ್ ಮಾಡ್ಕೊಂಡು ಅರ್ಧ ದಾರಿ ಹೋಗಿ ಸ್ಟಾಪ್ ಮಾಡ್ತಾಳೆ. ಅಲ್ಲಿ ನಾಯಿಗಳು ಅವಳ ಕಡೆ ಬರೋದು ನೋಡ್ತಾಳೆ. ನಿಕ್ಕಿ ಹೇಗೋ ಗರಾಜ್ ರೀಚ್ ಆಗ್ತಾಳೆ. ಕಾರ್ ಒಳಗೆ ಹೋಗಿ ಕಾರ್ ಸ್ಟಾರ್ಟ್ ಮಾಡ್ತಾಳೆ, ಆದರೆ ಅದು ಸ್ಟಾರ್ಟ್ ಆಗಲ್ಲ. ಅವಳಿಗೆ ತಿಳಿಯೋ ಮೊದಲು ಅವಳ ಸುತ್ತಮುತ್ತ ನಾಯಿಗಳು ಸೇರಿರುತ್ತೆ. ಹೇಗೋ ಕಷ್ಟಪಟ್ಟು ಗರಾಜಿಂದ ಹೊರಗೆ ಬರ್ತಾಳೆ.
ಜಾನ್ ಒಂದು ಆರೋಗ್ಯ ರೋಪ್ ಕಟ್ಟಿ ಶೂಟ್ ಮಾಡ್ತಾನೆ. ನಿಕ್ಕಿ ಆ ರೋಪ್ನ ಹಿಡಿತಾಳೆ. ನಾಯಿಗಳೆಲ್ಲ ಅವಳನ್ನ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅವು ಅವಳನ್ನ ಹಿಡಿಯೋ ಮೊದಲು ಹುಡುಗರು ಅವಳನ್ನ ಎಳೆದುಕೊಂಡು ಹೋಗ್ತಾರೆ. ಆ ರಾತ್ರಿ ಎಲ್ಲ ಒಟ್ಟಾಗಿ ಮೂಡ್ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸಡನ್ ಆಗಿ ಲೈಟ್ಸ್ ಹೋಗುತ್ತೆ. ನೋವಾ ಲೈಟ್ ಫಿಕ್ಸ್ ಮಾಡೋಕ್ಕೆ ಒಬ್ಬನೇ ಹೋಗ್ತಾನೆ. ಅಲ್ಲಿ ಶಬ್ದ ಕೇಳುತ್ತೆ. ಸಡನ್ ಆಗಿ ಒಂದು ನಾಯಿ ಅವನ್ನ ಅಟ್ಯಾಕ್ ಮಾಡುತ್ತೆ. ಅವ್ನು ರಿಯಾಕ್ಟ್ ಮಾಡೋ ಮೊದಲು ಒಂದಷ್ಟು ನಾಯಿಗಳು ಬಂದು ಅವನ್ನ ಸಾಯಿಸುತ್ತೆ. ನೋವಾ ಸಾಯೋದು ನೋಡಿ ನಾಯಿ ಒಳಗೆ ಎಂಟರ್ ಆಗೋದು ಅವಾಯ್ಡ್ ಮಾಡಕ್ಕೆ ಅವರು ಬೇಸ್ಮೆಂಟ್ ಡೋರ್ ಲಾಕ್ ಮಾಡ್ತಾರೆ. ಆದರೆ ನಾಯಿಗಳೆಲ್ಲ ಕಡೆಯಿಂದ ಎಂಟರ್ ಆಗೋಕ್ಕೆ ಶುರು ಮಾಡುತ್ತೆ. ಎಲ್ಲರೂ ಸೇವ್ ಆಗೋಕ್ಕೆ ಟೆರಸ್ ಕಡೆ ಓಡೋಕ್ಕೆ ಶುರು ಮಾಡ್ತಾರೆ. ಓಡ್ತಾ ಇದ್ದ ಹಾಗೆ ಒಂದು ನಾಯಿ ಬಂದು ಮ್ಯಾಟ್ನ ಅಟ್ಯಾಕ್ ಮಾಡುತ್ತೆ. ಹೇಗೋ ಮಾಡಿ ಜಾನ್ ಅವನ್ನ ಕಾಪಾಡ್ತಾನೆ. ಆ ನಾಯಿನ ಸಾಯಿಸಿ ಅವರು ಒಂದು ಕಡೆ ಬಚ್ಚಿಟ್ಕೊಳ್ತಾರೆ. ಅಲ್ಲಿ ಅವರು ನಾಯಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋ ಡಾಗ್ ಟ್ರೈನಿಂಗ್ ಬಗ್ಗೆ ಇರೋ ಡಾಕ್ಯುಮೆಂಟ್ಸ್ ನೋಡ್ತಾರೆ. ರಾತ್ರಿ ಅಲ್ಲೇ ಕಲಿತಾರೆ. ಬೆಳಗ್ಗೆ ಮತ್ತೆ ಅವರು ಗರಾಜ್ ಕಡೆ ಹೋಗ್ತಾರೆ. ಅದು ಒಂದೇ ದಾರಿ ಈಗ ಅವ್ರಿಗೆ ಹೊರಗಡೆ ಹೋಗೋಕ್ಕೆ. ಅವರಿಬ್ರು ಆ ಕಾರ್ನ ಹೊರಗೆ ತೆಗಿತಾರೆ. ಮ್ಯಾಟ್ ಕಾರ್ನ ಪುಷ್ ಮಾಡ್ತಾನೆ. ಜಾನ್ ಕಾರ್ ಒಳಗೆ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆದರೆ ಕಾರ್ ಸ್ಟಾರ್ಟ್ ಆಗಲ್ಲ. ಸಡನ್ ಆಗಿ ನಾಯಿ ಬಂದು ಅವ್ರನ್ನ ಅಟ್ಯಾಕ್ ಮಾಡುತ್ತೆ. ಮ್ಯಾಟ್ ಕಾರ್ ಒಳಗೆ ಹಾರ್ತಾನೆ. ನಾಯಿಗಳು ಅವ್ರನ್ನ ಸರೌಂಡ್ ಮಾಡುತ್ತೆ. ಕಾರ್ ಸ್ಲೋ ಆಗ್ತಾ ಇದೆ. ಜಾನ್ ಕಾರ್ನ ಸ್ಲೋಪ್ ಕಡೆ ತಿರುಗಿಸ್ತಾನೆ. ಕಾರ್ ಸ್ಪೀಡ್ ಪಿಕಪ್ ಮಾಡುತ್ತೆ. ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಜಾನ್ ಕಾರ್ನ ರಿವರ್ಸ್ ಮಾಡಿ ರೋಡ್ ಕಡೆ ವಾಪಸ್ ತರ್ತಾನೆ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ನಾಯಿಗಳಿಗೆ ನಾಯ್ಸ್ ಆಗಲ್ಲ ಅಂತ. ಅವ್ರ ಮನೆ ಕಡೆ ಹೋಗಿ ಹುಡುಗಿರನ್ನ ಕೆಳಗೆ ಬಂದು ಕಾರ್ ಒಳಗೆ ಬರೋಕ್ಕೆ ಹೇಳ್ತಾರೆ. ಸಾರಾಗೆ ಕೆಳಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ನಿಕ್ಕಿ ಹೇಳ್ತಾಳೆ. ಜಾನ್ ಅವಳ ಹತ್ರ ಹೋಗ್ತಾನೆ. ಸಡನ್ ಆಗಿ ಒಂದು ನಾಯಿ ಬಂದು ಅವಳನ್ನ ಅಟ್ಯಾಕ್ ಮಾಡುತ್ತೆ. ಜಾನ್ ಅವನ ಲೈಫ್ ಸೇವ್ ಮಾಡ್ಕೊಳ್ಳೋಕೆ ಕಿಟಕಿಯಿಂದ ಹಾರ್ತಾನೆ. ನಾಯಿ ಸಾರ ಜೊತೆಗೆ ಕಿಟಕಿಯಿಂದ ಹಾರ್ತಾಳೆ. ಇಬ್ಬರು ಒಂದು ಮುರಿದು ಹೋದ ಸ್ವಿಂಗ್ ಮೇಲೆ ಬಿದ್ದು ಸಾಯ್ತಾರೆ. ಬೇರೆ ನಾಯಿಗಳೆಲ್ಲ ಬಂದು ಸಾರ ಕಡೆ ಓಡಿ ಅವಳ ಬಾಡಿನ ಟೇರ್ ಮಾಡಿ ತಿನ್ನೋಕ್ಕೆ ಶುರು ಮಾಡುತ್ತೆ. ಮೂರು ಜನ ಕಾರ್ ಒಳಗೆ ಹೋಗಿ ಡ್ರೈವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕಾಂಪೌಂಡ್ ರೀಚ್ ಆಗ್ತಾರೆ. ಅಲ್ಲಿ ಕಾರ್ನ ಬಿಟ್ಟು ಗೇಟ್ನ ಹಾರ್ತಾರೆ. ಇಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಬರೀ ನಾಯಿಗಳನ್ನ ಟ್ರೈನಿಂಗ್ ಮಾಡಿದಲ್ಲದೆ ಅದನ್ನ ಜೆನೆಟಿಕಲಿ ಎನ್ಹ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಈ ನಾಯಿಗಳು ಇಷ್ಟು ಇಂಟೆಲಿಜೆಂಟ್ ಆ್ಯಂಡ್ ಫೆರೋಷಿಯಸ್ ಆಗಿದೆ. ಜಾನ್ ಒಂದು ಟವರ್ ಮೇಲೆ ಹೋಗಿ ರೇಡಿಯೋ ವೈರ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಮಾಡ್ತಿದ್ದ ಹಾಗೆ ಒಂದು ಬೋಟ್ ನೋಡ್ತಾನೆ. ನಾವು ಒಂದು ಫಸ್ಟ್ ಸೀನಲ್ಲಿ ನೋಡಿದ್ವಲ್ಲ ಒಂದು ಕಪಲ್ ಬಂದ ಬೋಟು, ಅದೇ ಸೇಮ್ ಬೋಟ್. ಜಾನ್ ವೈರ್ ಜಾಯಿನ್ ಮಾಡ್ತಿದ್ದ ಕೂಡಲೇ ಪವರ್ ಬರುತ್ತೆ, ಆದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಜಾನ್ ಟವರಿಂದ ಕೆಳಗೆ ಬೀಳ್ತಾನೆ. ಶಾರ್ಟ್ ಸರ್ಕ್ಯೂಟ್ ಶಬ್ದದಿಂದ ನಾಯಿಗಳು ಬೇಸ್ ಕಡೆ ಓಡ್ಕೊಂಡು ಬರುತ್ತೆ. ಜಾನ್ನ ಅಟ್ಯಾಕ್ ಮಾಡುತ್ತೆ. ಜಾನ್ ಇನ್ನೂ ಸರ್ವೈವ್ ಆಗಲ್ಲ ಅನ್ಕೊತಾನೆ. ಸಡನ್ ಆಗಿ ಮ್ಯಾಟ್ ಬಂದು ಅವನ್ನ ಕಾಪಾಡ್ತಾನೆ. ಶಾರ್ಟ್ ಸರ್ಕ್ಯೂಟಿಂದ ಬೇಸಲ್ಲಿ ಫೈರ್ ಶುರು ಆಗುತ್ತೆ. ನಿಕ್ಕಿ ಒಳಗೆ ಸಿಕ್ಕಿ ಬಿದ್ದಿದ್ದಾಳೆ. ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ನಾಯಿಗಳೆಲ್ಲ ಹೊರಗೆ ಕಾಯ್ತಿರೋದು ನೋಡಿ ನಿಕ್ಕಿ ಒಂದು ಪ್ಲ್ಯಾನ್ ಹೊಳೆಯುತ್ತೆ. ಸಿಲಿಂಡರ್ನ ರೂಮಲ್ಲಿಟ್ಟು ಅವಳು ಹೋಗಿ ಡೋರ್ ತೆಗೆದು ಅಲ್ಲಿಂದ ಓಡ್ತಾಳೆ. ನಾಯಿಗಳೆಲ್ಲ ಒಳಗೆ ಬಂದಾಗ ಅವಳು ಇನ್ನೊಂದು ಡೋರ್ನ ಓಪನ್ ಮಾಡಿ ಓಡ್ ಹೋಗ್ತಾಳೆ. ಸಡನ್ ಆಗಿ ಫೈರ್ ಬ್ಲಾಸ್ಟ್ ಆಗುತ್ತೆ. ನಾಯಿಗಳೆಲ್ಲ ಆ ಶಬ್ದಕ್ಕೆ ಓಡ್ ಹೋಗುತ್ತೆ. ನಿಕ್ಕಿ ಸತ್ ಹೋದ್ಲು ಅಂತ ಜಾನ್ ಮತ್ತೆ ಮ್ಯಾಟ್ ಅನ್ಕೊಂತಾರೆ. ನಾಯಿಗಳೆಲ್ಲ ಅವರ ಸುತ್ತಿದೆ. ಈಗ ಅವ್ರಿಗೆ ಬೇರೆ ವಿಧಿ ಇಲ್ಲ. ನಾಯಿಗಳೆಲ್ಲ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಕಾಯ್ತಾ ಇದೆ. ಸಡನ್ ಆಗಿ ನಿಕ್ಕಿ ಕಾರಲ್ಲಿ ಬಂದು ನಾಯಿಗಳನ್ನ ಕ್ರಶ್ ಮಾಡ್ತಾಳೆ. ಮೂವರು ಆ ಕಾರಲ್ಲಿ ಎಸ್ಕೇಪ್ ಆಗಿ ಬೋಟ್ ಕಡೆ ಹೋಗ್ತಾರೆ. ನಾಯಿಗಳು ಕಾರ್ನ ಚೇಸ್ ಮಾಡ್ತವೆ. ಅವರು ಕಾರ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಅದನ್ನ ತಿಳಿದು ಅವರು ನೀರಲ್ಲಿ ಕ್ರ್ಯಾಶ್ ಮಾಡ್ತಾರೆ. ಕಾರ್ ಸಿಂಕ್ ಆಗೋ ಮೊದಲು ಹೊರಗೆ ಬರ್ತಾರೆ. ಬೋಟ್ ಒಳಗೆ ಸೇರಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ಮೆಡಿಕೇಟ್ ಮಾಡ್ಕೋಬೇಕು ಅಂತ ಹೇಳೋ ಅಷ್ಟರಲ್ಲಿ ಒಂದು ನಾಯಿ ಅವರ ಮೇಲೆ ಜಂಪ್ ಮಾಡುತ್ತೆ. ಸೊ ಹೀಗೆ ಈ ಫಿಲ್ಮ್ ಎಂಡ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ನನಗಂತೂ ನಾಯಿಗಳಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ತಾನೇ? ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ದಿದ್ರೆ info@UD ಸ್ನ್ಯಾಪ್ ಬಾಕ್ಸಲ್ಲಿ ರೀಚ್ ಮಾಡಿ. ನಿಮ್ಗೆ ಹೀಗೆ ಯಾವುದಾದ್ರೂ ಬೇರೆ ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ ನಮಗೆ ಹೇಳಿ. ನಿಮ್ಗೆ ಹೀಗೆ ಬೇರೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಸೊ ಮುಂದೆ ಸಿಗೋಣ. ಬಾಯ್, ಟೇಕ್ ಕೇರ್.